ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರ ವೇತನ ಹೆಚ್ಚಳಗೊಳಿಸುವುದು ಸ್ವಾಗತಾರ್ಹವಾಗಿದೆ. ಆದರೆ ಭಾರತ ಸರ್ಕಾರದ 7ನೇ ವೇತನದಲ್ಲಿ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರ ವರದಿಯನ್ನು ಪರಿಶೀಲಿಸದೆ ಮನಬಂದಂತೆ ವೇತನ ಜಾರಿ ಮಾಡಿರುವುದು ಖಂಡನೀಯವಾಗಿದೆ ಎಂದು ಭಾರತೀಯ ಮಜ್ದೂರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿವಿ ಲೋಕೇಶ್ ತಿಳಿಸಿದರು. ಹುಬ್ಬಳ್ಳಿ ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತ ಸರ್ಕಾರ 7ನೇ ವೇತನ ಆಯೋಗಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ಮಾಸಿಕ ವೇತನ 18,000 ರು ನೀಡಲು ಕ್ರಮ ಕೈಗೊಳ್ಳುವಂತೆ ವರದಿ ಒಪ್ಪಿಸಲಾಯಿತು. ಆದರೆ ಕೇಂದ್ರ ಸರ್ಕಾರ ಯಾವುದೇ ವರದಿ ಪರಿಶೀಲಿಸದೆ ತನ್ನ ಮನಬಂದಂತೆ ಕ್ರಮ ಜಾರಿ ಮಾಡಿದೆ, ಇದು ಖಂಡನೀಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸುರೇಶ್ ಗಾಣಗೆರ, ಎಂ ಬಾಬುರಾವ್, ಸಿಟಿ ಪಾಟೀಲ್, ಬಿಸಿ ಶಿವಮ್ಮ, ಸುರೇಶ್ ಗಾಣಗೆರ ಸೇರಿದಂತೆ ಇತರರು ಹಾಜರಿದ್ದರು. ಶ್ರೀಮತಿ ಬಿಸಿ ಶಿವಮ್ಮ, ಕರ್ನಾಟಕ ರಾಜ್ಯ ಅಂಗನವಾಡಿ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಧಾರವಾಡ ಜಿಲ್ಲೆ. ಪ್ರಧಾನಮಂತ್ರಿಯವರು 11/9/2018 ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರ ವೇತನ ಹೆಚ್ಚಳದ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಈಗಾಗಲೇ 1 ಅಕ್ಟೋಬರ್ ಜಾರಿಯಾಗಿದೆ. ಜಾರಿಯಾಗಿರೋ ಬಗ್ಗೆ ಭಾರತೀಯ ಮಜ್ದೂರ್ ಸಂಘ, ಕರ್ನಾಟಕ ಘಟಕ ಹಾಗೂ ಅಂಗನವಾಡಿ ಮತ್ತು ಆಶಾ ಕರ್ನಾಟಕ ಘಟಕ ಅವರಿಗೆ ಸ್ವಾಗತವನ್ನು ಕೋರ್ತಾ ಮೊನ್ನೆ ಪ್ರಧಾನಮಂತ್ರಿಯವರಲ್ಲಿ ಒಂದು ವಿನಂತಿಯನ್ನು ನಾವು ಮಾಡ್ತಾಯಿದ್ದೀವಿ. ಭಾರತೀಯ ಮಜ್ದೂರ್ ಸಂಘ ಹಲವಾರು ವರ್ಷಗಳಿಂದ ಕಟ್ಟಕಡೆ 7ನೇ ವೇತನ ಆಯೋಗದ ಕಟ್ಟಕಡೆಯ ಕಾರ್ಮಿಕರಿಗೆ ಸುಮಾರು 18,000 ರೂಪಾಯಿ ವೇತನವನ್ನು ನಿಗದಿ ಮಾಡಿದೆ. ಅದನ್ನು ಕೂಡಲೇ ಅನುಷ್ಠಾನಗೊಳಿಸಬೇಕು ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನು ಮತ್ತು ಆಶಾ ಕಾರ್ಯಕರ್ತರನ್ನು ರಾಜ್ಯ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕಂತ ಭಾರತೀಯ ಮಜ್ದೂರ್ ಸಂಘ ಹಲವಾರು ಬೇಡಿಕೆಗಳನ್ನು ದಿನಾಂಕ 19/20 ಪ್ರಧಾನಮಂತ್ರಿಯವರ ಕಾರ್ಯಾಲಯದಿಂದ ಆಹ್ವಾನಿಸಲ್ಪಟ್ಟಂಥ ಭಾರತೀಯ ಮಜ್ದೂರ್ ಸಂಘದ ಸುಮಾರು 150 ಜನ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರ ಜೊತೆ 19/20 ಮೊನ್ನೆ ಪ್ರಧಾನಮಂತ್ರಿಯವರ ಸಂವಾದವನ್ನು ನಡೆಸಿದ್ದಾರೆ. ಅವರ ಮುಂದೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈ 3 ಬೇಡಿಕೆಗಳನ್ನು ಸರ್ವಾನುಮತದಿಂದ ಇಟ್ಟಿದ್ದಾರೆ. ಆದುದರಿಂದ ಮೊನ್ನೆ ಪ್ರಧಾನಮಂತ್ರಿಯವರು ಕೂಡಲೇ ಸರ್ಕಾರ ಈ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕಂತ ವಿನಂತಿ ಮಾನ್ಯ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಯವರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಅಂಗನವಾಡಿ ಕಾರ್ಯಕರ್ತರಿಗೆ ಕಳೆದ 6 ತಿಂಗಳಿಂದ ವೇತನವನ್ನು ಇಲ್ಲಿವರೆಗೆ ಪಾವತಿ ಮಾಡಿಲ್ಲ. ಕೆಲವು ಜಿಲ್ಲೆಗಳಲ್ಲಿ 3 ತಿಂಗಳಿಂದ ವೇತನವನ್ನು ಪಾವತಿ ಮಾಡಿಲ್ಲ. ಇದು ಅಂಗನವಾಡಿ ಕಾರ್ಯಕರ್ತರ ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಮಾನ್ಯ ಮುಖ್ಯಮಂತ್ರಿಯವರೇ, ತಾವು ಹಣಕಾಸು ತುಂಬ ಸುಭದ್ರವಾಗಿದೆ, ಹಣಕಾಸಿಗೇನು ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಈ ಅಂಗನವಾಡಿ ಕಾರ್ಯಕರ್ತರಿಗೆ ತಮಗೆ ವೇತನ ಪಾವತಿ ಮಾಡಲು ಏಕೆ ವಿಳಂಬ ಮಾಡ್ತಿದ್ದೇನೆ ಅಂತ ವಿನಂತಿಯನ್ನು ನಾನು ಮಾಡ್ತಿದ್ದೀನಿ. ಕೂಡಲೇ ತಕ್ಷಣದಿಂದ ಕೆಲವು ಜಿಲ್ಲೆಗಳಿಗೆ 6 ತಿಂಗಳಿಂದ ವೇತನ ಕೂಡಲೇ ಬಿಡುಗಡೆ ಮಾಡಬೇಕಂತ ಭಾರತೀಯ ಮಜ್ದೂರ್ ಸಂಘ